ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 189 ದಶರಥರ ಅಂತ್ಯಕ್ರಿಯೆ, ಅವರನ್ನು ತಗೊಂಡು ಅಲ್ಲಿ ಸರಿಯು ನದಿ ದಡದ ಮೇಲೆ ಇದ್ದಂಥ ಚಿತೆಗೆ ಅರ್ಪಿಸ್ತಾರೆ. ಅದಕ್ಕೆ ಬೆಂಕಿಯನ್ನು ಅಗ್ನಿ ಹಚ್ಚಿದಂಥವ್ರು ಅಂದರೆ ಹಿರಿಯ ಮಗ ಭರತನೇ ಮಾಡ್ತಾನೆ. ಈ ಎಲ್ಲ ಅಂತ್ಯಕ್ರಿಯೆ ಮುಗಿದು ಬರ್ತಾರೆ. ಒಂದು 12 ಅಂದರೆ ಶ್ರಾದ್ದವನ್ನು ಮುಗಿಸ್ತಾರೆ. 13 ಬೂದಿ ಬೆಳಿಲಿಕ್ಕೆ ಸರಿಯು ನದಿ ದಂಡೆಗೆ ಬರ್ತಾರೆ. ಅಲ್ಲಿ ಆ ದೃಶ್ಯವನ್ನು ಕಾಣ್ತಾರೆ. ಅದು ಅಗ್ನಿಯಲ್ಲಿ ಅವರ ದಶರಥನ ಶರೀರ ಸುಟ್ಟು ಬೂದಿಯಾಗಿರ್ತದೆ. ಎಲುಬುಗಳು ಕಂದು ಬಣ್ಣಕ್ಕೆ ತಿರುಗಿ ಪುಡಿ ಪುಡಿ ಅಥವಾ ಬೂದಿ ಟೈ ಹಾಗೆ ಬಿಟ್ಟಿರ್ತದೆ. ಈ ದೃಶ್ಯವನ್ನು ನೋಡ್ತಾರೆ. ಮುಂದೆ 1500 ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಕೌಶಲ್ಯಗಳನ್ನು ಅನಾಥ ಮಾಡಿ ರಾಮ ವನವಾಸಕ್ಕೆ ಕಳಿಸಿ ನಮ್ಮನ್ನು ಅನಾಥ ಮಾಡಿ, ಓ ತಂದೆ ಎಲ್ಲಿ ಹೋದೆ, ದುಃಖದಿಂದ ಭರತನ ಬಿಡಿದ. ಆ ಬೂದಿ ನೋಡ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ. ತಂದೆ ಬೂದಿಗೆ ರೂಪಾಂತರಗೊಂಡಿರ್ತಾನೆ. ಅದನ್ನು ನೋಡಿ ಹೇಳ್ತಾನವ, ನನ್ನ ತಾಯಿ ಕೌಶಲ್ಯಗಳನ್ನು ಅನಾಥ ಮಾಡಿದೆ, ನೀನು ರಾಮನನ್ನು ವನವಾಸಕ್ಕೆ ಕಳಿಸಿದೀಯಾ, ನಮ್ಮನ್ನು ಅನಾಥ ಮಾಡಿಬಿಟ್ಟಿ, ಎಲ್ಲರನ್ನೂ ನೀನು ಅನಾಥ ಮಾಡಿ ಹೋಗಿಬಿಟ್ಟಲ್ಲ. ಓ ತಂದೆ ಎಲ್ಲಿ ಹೋದೆ ನೀನು, ಎಲ್ಲಿ ಹೋದೆ ನೀನು, ಇದು ಪ್ರಶ್ನೆ ಇದೆಯಲ್ಲ. ವಾಲ್ಮೀಕಿಯವರು ಯಾವ ಕಾಲದಿಂದ ಮನುಷ್ಯನಲ್ಲಿ ತಿಳುವಳಿಕೆ ಬಂತು, ನಾನು ಯಾರು, ಈ ವಿಶ್ವ ಏನು, ಎರಡು ಇವು ದೊಡ್ಡ ಪ್ರಶ್ನೆಗಳಿವೆ. ಇಲ್ಲಿವರೆಗೇನು ವಾಲ್ಮೀಕಿಯವರು ತಮ್ಮ ಯೋಗ ವಶಿಷ್ಠದಲ್ಲಿನೋ ಮಹಾರಾಮಾಯಣದಲ್ಲಿನೋ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಅಲ್ಲೇ ಬಹಳಷ್ಟು ಪ್ರಯತ್ನ ಮಾಡ್ಯಾರ. ನಂತರ ಎಷ್ಟೋ ತತ್ವಜ್ಞಾನ ಬಂತು, ಎಷ್ಟೋ ಭಾಷೆಗಳನ್ನು ಬರ್ಕೊಂತಂದ್ರು, ಎಂತೆಂಥ ಸಂತರಾಗಿ ಹೋದರು. ಎಲ್ಲರೂ ತಮ್ಮ ವಿಚಾರಗಳನ್ನು ಈ ಜನನ ಮರಣದ ಬಗ್ಗೆ, ಪುನರ್ಜನ್ಮ ಇತ್ಯಾದಿಗಳ ವಿಷಯ ಕುರಿತು ಎಲ್ಲನೂ ತಮ್ಮ ತಮ್ಮ ಒಂದು ಅರಿವಿಗೆ ಅನುಗುಣವಾಗಿ ಇವಕ್ಕೆ ಭಾಷ್ಯವನ್ನು ಬರೆದಾರ, ವಿವರಣೆಯನ್ನು ನೀಡ್ಯಾರ. ಆದರೆ ಈ ಎಲ್ಲ ವಿವರಣೆ ಡೆಫಿನೇಷನ್ಸು ಎಕ್ಸ್ಪ್ಲನೇಷನ್ಸ್ ಇರಲಕ್ಕಾಗಿಯೂ ಇಲ್ಲಿ ಇನ್ನೂ ತನಕ ಸಂಪೂರ್ಣವಾದ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಬ್ರಹ್ಮಾಂಡ ಏನು, ವಾಲ್ಮೀಕಿಯವರು ಹೇಳ್ತಾರೆ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ಬ್ರಹ್ಮಾಂಡ ಹೇಗೆ ಹುಡುತಿದು, ಇದರಲ್ಲಿ ಇರುವಂಥ ಈ ಮೂರು ರೂಪದ ರೂಪಾಂತರ ಆಗ್ತದೆ, ನಿಯತಿ ಏನಿದೆ, ನಿಯತಿಗಳು ಅಲ್ಲಿ ಭಾಗವಹಿಸುವಂಥವು ಯಾವಂದ್ರೆ ಬ್ರಹ್ಮಸತ್ವಗಳು, ಬೇಸಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ಈ ಬ್ರಹ್ಮಸತ್ವಗಳೇನಿದವಲ್ಲ, ಮೂಲ ಈ ಪದಾರ್ಥಗಳೇನಿವೆಯಲ್ಲ, ಈ ಮೂಲ ವಸ್ತುಗಳೇನಿವೆ, ಈ ವಸ್ತುಗಳು ಮೂರು ರೂಪದಾಗ ತಿರುಗ್ತಿರ್ತಾವೆ, ಸ್ವಯಂ ತಾವ ತಿರುಗ್ತಿರ್ತಾವೆ, ಇವಕ್ಕೆ ಮೂಲ ಏನು, ಇವು ಹೆಂಗೆ ಹುಟ್ಕೊಂಡು, ಇದು ಏನಿದೆಯಲ್ಲ, ಬ್ರಹ್ಮಾಂಡ ಹೇಗೆ ಹುಟ್ಟಿತನ್ನುವಂಥ ಪ್ರಶ್ನೆಗೆ ಇವತ್ತಿನವರೆಗೂ ತತ್ವಜ್ಞಾನದಿಂದನೂ ಉತ್ತರ ಸಿಕ್ಕಿಲ್ಲ, ವಿಜ್ಞಾನದಿಂದನೂ ಉತ್ತರ ಸಿಕ್ಕಿಲ್ಲ. ವಿಜ್ಞಾನಿಗಳು ಕೂಡ ಇದಕ್ಕಾಗಿ ಭಾಳಷ್ಟು ತಿನ್ಕಾಡ್ತಾ ಇದ್ದಾರೆ. ಅದರಂತೆ ನಾನು ಯಾರು, ಮನುಷ್ಯ ಯಾರು, ಹೇಗೆ ಹುಟ್ಟಿದ, ಏನಾಯಿತು, ಇದು ಈ ಪ್ರಭೇದ ಭೂಮಿಯಾಗಿ, ಈ ಜೀವರಾಶಿಗಳ ಭೂಮಿ ಹೇಗೆ ಬಂದು, ವಾಲ್ಮೀಕಿಯವರು ತಮ್ಮದೇ ಆದಂಥ ಸಿದ್ಧಾಂತವನ್ನು ಕೊಟ್ಟಾರೆ. ಇತ್ತೀಚಿನ ಕಾಲದಲ್ಲಿ ಡಾರ್ವಿನ್ರ ಸಿದ್ಧಾಂತ ಇದೆ, ಇಲ್ಲಿ 108 ಸಿದ್ಧಾಂತಗಳು ಹುಟ್ಟವ, ಸೂರ್ಯಮಂಡಲ ಹೇಗೆ ಹುಟ್ಟಿತು, ಈ ಪೃಥ್ವಿ ಹೇಗೆ ಹುಟ್ಟಿತು, ಈಗ ಹಲವಾರು ಅವು ಎಲ್ಲ ಊಹಿಸಿಕೊಂಡು ಹೇಳಿದಂಥ ಸಿದ್ಧಾಂತಗಳು. ಆ ಸಿದ್ಧಾಂತಗಳು ಪೂರ್ಣ ಸತ್ಯವನ್ನು ಹೇಳಿಲ್ಲ, ಮತ್ತು ಆಲೋಚನೆಗಳು ಚೇಂಜ್ ಆಗೋತನ ಹೊಂಟಾವ. ಅದಕ್ಕೆ ಇಲ್ಲೇ ನಾನು ಯಾರು, ನನಗೂ ಮತ್ತು ಈ ವಿಶ್ವಕ್ಕೆ ಏನು ಸಂಬಂಧ ಇದೆ, ಈ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಸೂಕ್ಷ್ಮವಾಗಿ ವಾಲ್ಮೀಕಿಯವರು ಹೇಳ್ತಾರೆ, ಭರತ ನೋಡ್ತಾನೆ ತಂದೆಗೆ, ಓ ತಂದೆ ಎಲ್ಲಿ ಹೋದೆ, ನೀನು ಯಾವ ರೂಪದಾಗ ಕಾಣಲೆ, ಹುಡುಕಲಿ ನಾನು, ನಿನ್ನ ಆತ್ಮರೂಪದಾಗ ಹೋದ್ಯೋ, ಏನು ಗಾಳಿ ರೂಪದಾಗ ಹೋದ್ಯೋ, ನೀರು ರೂಪದಾಗ ಹೋದ್ಯೋ, ಮಣ್ಣ ರೂಪದಾಗ ಹೋದ್ಯೋ, ಯಾವ ರೂಪದಾಗದಿ ನೀನು, ಎಲ್ಲಿ ಹೋದಿ, ಏನಂತ ಹುಡುಕಲಿ. ಸ್ವರ್ಗ ನರ್ಕ ನಾವು ಮನಸ್ಸಿನ ಭ್ರಮೆಗಳಂತ ವಾಲ್ಮೀಕಿಯವರು ಮೊದಲು ಹೇಳಿಬಿಟ್ಟಾರೆ. ಈ ಸ್ವರ್ಗ ನರ್ಕ ಅನ್ನೋದು ಮನುಷ್ಯನ ಭ್ರಮೆ, ಇದು
ಈ ಭ್ರಮೆದಾಗ ಇರ್ತೀವೋ ಅನ್ನ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಹೋದ್ನಿ, ಕೆಟ್ಟ ಕೆಲಸ ಬಂದು ನರಕ ಬಂದ್ವಿ. ಸ್ವರ್ಗ ನರಕ ವಾಲ್ಮೀಕಿಯವರು ವಾಸ್ತವ ಅರ್ಥವನ್ನು ಕೊಡ್ತಾರೆ, ಭೂಮಿಗೆ ಸಂಬಂಧಪಟ್ಟಂಥ ಅರ್ಥವನ್ನು ಕೊಡ್ತಾರೆ. ಹಿಮಾಲಯ, ಗಂಗಾ ಬಯಲು ಪ್ರದೇಶ, ನಂತರ ಸಮುದ್ರ, ಈ ರೀತಿಯಾಗಿ ಕೊಟ್ಟಾರೆ ವಿನಃ ಇಲ್ಲಿ ಈ ಸ್ವರ್ಗಕ್ಕೆ ಹೋಗ್ತಾರೆ ನರಕಕ್ಕೆ ಹೋಗ್ತಾರೆ ಮನುಷ್ಯ ಸತ್ ನಂತರ ಅನ್ನೋದಿಲ್ಲ. ಇದಕ್ಕೆ ಸಂಪೂರ್ಣವಾದಂತಹ ಉತ್ತರ ವಿವರಣೆ ಇವತ್ತಿನ ತನಕನೂ ಯಾರಿಂದನೂ ಸಿಕ್ಕಿಲ್ಲ. ಇದು ಸತ್ಯ. ಮುಂದುವರೆದು ವಾಲ್ಮೀಕಿ ಅವರು ಭರತನ ಮೂಲಕ ಹೇಳ್ತಾರೆ, ಮುಂದೆ ನಮ್ಮನ್ನೇ ಅನಾಥ ಮಾಡಿ ಹೊಂಟೆ ಅಂತ ಹೇಳ್ತಾನೆ. ತಂದೆ ಬೂದಿ ನೋಡುತ್ತಿದ್ದಂತೆ ಭರತನ ದುಃಖ ಹೆಚ್ಚಿತು. ಆ ಬೂದಿ ನೋಡ್ಕೊಂತಾನೆ, ಏನೇನೋ ಭಾವನೆಗಳು, ಈ ಭಾವನೆಗಳು ಇನ್ನೂ ಹೋಗಿಲ್ಲ. 5,000-10,000 ವರ್ಷ ಇದ್ದಂಥ ಭಾವನೆಗಳು ಏನಿದೆ ಅಲ್ಲ, ಮನುಷ್ಯನ ಹ್ಯೂಮನ್ ಫೀಲಿಂಗ್ಸ್ ಏನಿದೆ, ಜಜ್ಬಾತ್ ಏನಿದೆ, ಅದು ಇವತ್ತೂ ಬದಲಾಗಿಲ್ಲ. ತಂದೆ ಶವ ನೋಡು ಮುಂದೆ ಅಳು ಮುಂದೆ ಬರುವಂಥ ಭಾವನೆಗಳು, ತಂದೆ ಬೂದಿ ಆದಾಗ ಅಥವಾ ಅವನ ಮಣ್ಣಾದಾಗ ಅಲ್ಲಿ ನೋಡಿದ ತಕ್ಷಣ ಬರುವಂಥ ಭಾವನೆಗಳು, ಅದು ಇವತ್ತು ಆ ಭಾವನೆಗಳಲ್ಲಿ ಬದಲಾವಣೆ ಆಗಿಲ್ಲ. ಎಷ್ಟೇ ಕಠೋರ ಮನುಷ್ಯ, ಕಟಕ ಮನುಷ್ಯ ಇದ್ದರೂ ಕೂಡ ಅವನ ಹೃದಯದಲ್ಲಿ ಒಂದು ಮಿಡಿತ ಇರ್ತಿದೆ. ತಂದೆ ತಾಯಿ ಹತ್ತಿರದವ್ರಿದ್ದ ಸಂಬಂಧಿಕರಿದ್ದವರು ಭಾಳಷ್ಟು ನಂಬಿದವರು ಯಾರಾದರೂ ಈ ರೀತಿ ತೀರ್ಕೊಂಡಿದ್ರೆ ಅವ್ರ ಶವ ನೋಡಿ, ಅವರ ಬೂದಿ, ಅವ್ರ ಸಮಾಧಿಗಳನ್ನು ನೋಡಿ ಮನಸ್ಸಿನಾಗ ಅವರು ಭಾವನೆಗಳು ಏನು ಬರ್ತಾವೆ ಅನ್ನೋದನ್ನು, ಇದು ಇವತ್ತಿನವರೆಗಿರುವಂಥ ಸತ್ಯ. ಭರತ ತಂದೆ ಬೂದಿ ನೋಡ್ಕೊಂಡು ಅಳಾಕಿಳ್ತಾನೆ. ಮಂತ್ರಿಗಳು, ಸ್ನೇಹಿತರು, ಸಂಬಂಧಿಗಳು ಭರತನ ಸಹಾಯಕ್ಕೆ ಬರ್ತಾರೆ. ಭರತ ಅಳೋದು ನೋಡಿಕೊಂಡವ್ರೆ ಅಲ್ಲಿ ಅವನ ಸಮೀಪ ಬರ್ತಾರೆ. ಭರತನ ದುಃಖ ನೋಡುತ್ತಿದ್ದಂತೆ ಶತ್ರುಘ್ನನ ದುಃಖದ ಕಟ್ಟೆ ಬಿಡಿತು. ಅಣ್ಣ ಅಳೋದು ನೋಡಿ ಶತ್ರುಘ್ನ ಕೂಡ ಸಹಿತ ಅಳಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅವಂದು ದುಃಖದ ಕಟ್ಟೆ ಒಡೆದು ಅಂದರೆ ಕೆಲವೊಂದು ಜನ ಹೀಗಿರ್ತಾರಲ್ಲ, ಎಷ್ಟೇ ದುಃಖ ಬಂದರೂ ಸಹಿತ ಅದನ್ನು ಅದಿಮ್ಕೊಂಡಿರ್ತಾರೆ, ಅವರು ಮನಸ್ಸಿನಾಗ ಇಟ್ಟುಕೊಂಡ್ರೆ ಹೊರಗೆ ಬರೋದಿಲ್ಲ. ಶತ್ರುಘ್ನನು ಹಾಗೆ ಇರ್ತಾನೆ, ಎಲ್ಲ ದುಃಖವನ್ನು ಸಹಿಸ್ಕೊಂತ ಹೊಂಟಿರ್ತಾನೆ. ಯಾವಾಗ ಭರತಂದು ಇದು ನೋಡ್ತಾನೆ ಅವನಿಗೂ ತಡೆಯೋಕ್ಕಾಗೋದಿಲ್ಲ, ಅವನು ದುಃಖ ಸಹಿತ ಸ್ಫೋಟ ಆಗಿಬಿಡ್ತಿದೆ. ತಂದೆ ಗುಣಗಳನ್ನು ನೆನಪಿಸಿಕೊಂಡು ಅಳುತ್ತಾ ನೋಡಿದನು. ಮುಂದೆ ಅಪ್ಪನ ಗುಣಗಳನ್ನು ನೆನಪು ಮಾಡ್ಕೊತ ಅಳ್ಕೊಂತ ಈ ರೀತಿಯಾಗಿ ಹೇಳ್ತಾನೆ, ಓ ತಂದೆ ಯಾವಾಗಲೂ ಭರತನ ಕಾಳಜಿ ಮಾಡುವಿನಿ. ನೀ ಎಲ್ಲರೇ ಹೋದರೂ ಸಹಿತ ಬಿದ್ದಾಗ ಬಂದು ಅವನು ಎಬ್ಬಿಸ್ತಿದ್ದಿ, ಮೈಮೇನ ಧೂಳ ಆಡಿಸ್ತಿದ್ದಿ, ಅವನು ಅಪ್ಪಿಕೊಳ್ತಿದ್ದಿ. ಶತ್ರುಘ್ನ ಇದನ್ನು ಹೇಳ್ತಾನೆ, ಭರತನ ಬಗ್ಗೆ ದಶರಥನಲ್ಲಿದ್ದಂಥ ಪ್ರೀತಿ ಮತ್ತು ಕಾಳಜಿ ಬಗ್ಗೆ ಹೇಳ್ತಾನೆ. ನೀನು ಓಡಿ ಬಂದ ದಶರಥನ, ನೀ ಭಾಳ ಕಾಳಜಿ ಮಾಡ್ತಿದ್ದಿ, ಭರತನನ್ನು ಅನಾಥ ಮಾಡಿ ಹೋದೀಯ, ಅಂಥ ನಿನ್ನ ಮಗ ಭರತನನ್ನು ನೀನು ಎಂದು ಅನಾಥ ಮಾಡಿ ಹೋಗಿಬಿಟ್ಟೇನಪ್ಪ ಅಂತ ಹೇಳಿ ಶತ್ರುಘ್ನ ಪ್ರಶ್ನೆ ಮಾಡ್ತಾನೆ. ಧರ್ಮಿಷ್ಠ ದಶರಥನಿಲ್ಲದ ಭೂಮಿ ಛಿದ್ರ ಛಿದ್ರವಾಗಿರಬೇಕು. ಈಗ ನಮ್ಮ ತಂದೆ ಇಲ್ಲದಂಥ ಭೂಮಿ ಏನಾಯಿತು, ಎಲ್ಲ ಒಡೆದು ಹಾಳಾಗಿ ಹೋಯ್ತಿದ್ದು. ಈಗ ನಮಗೆ ಇದು ಅಖಂಡ ಭೂಮಿ ಕಾಣ್ತಾ ಇಲ್ಲ, ನಮ್ಮಪ್ಪನ ಅಯೋಧ್ಯೆ ನಮಗೆ ಕಾಣ್ತಾ ಇಲ್ಲ, ಭರತಖಂಡ ಕಾಣ್ತಾ ಇಲ್ಲ, ನಮಗೆ ಎಲ್ಲ ಛಿದ್ರ ಛಿದ್ರಾಗಿ ಹೋಯಿತು ಅಂತ ಹೇಳಿ ಶತ್ರುಘ್ನ ಅಳ್ತಾನೆ. ಸಮಯ ನಮ್ಮನ್ನು ಛಿದ್ರ ಛಿದ್ರಗೊಳಿಸಿದೆ. ಇಲ್ಲಿ ನೋಡಿ ಮತ್ತು ವಾಲ್ಮೀಕಿಯವರು ಸಮಯದ ಮಹತ್ವವನ್ನು ಹೇಳ್ತಾರೆ. ಕಾಲ ಮನುಷ್ಯನ ಬದುಕಿನಲ್ಲಿ ಪ್ರಮುಖ, ಮನುಷ್ಯ ಅಷ್ಟೇ ಅಲ್ಲ ವಿಶ್ವದಲ್ಲಿನೇ. ನಾವು ಟೈಮದ ಬಗ್ಗೆ ಹೇಳ್ತೇವೆ, ಟೈಮ ಸಮ ಇದಕ್ಕೆ ಅಷ್ಟೇ ಇದೆ, ಭೂಮಿಗೆ ಅಷ್ಟೇ ಇದೆ, ಭೂಮಿ ಮೇಲುಗಡೆ ಹೋದರೆ ಇದಿರುವುದಿಲ್ಲ. ಇದು ನಮ್ಮ ವರ್ತಮಾನದ ಅರಿವಿಂದಿದು, ನಾವು ಲೆಕ್ಕ ಹಾಕ್ತೀವಲ್ಲ 1 ಗಂಟೆ 2 ಗಂಟೆ ಸೆಕೆಂಡು, 1 ವರ್ಷ 10 ವರ್ಷ, ಇವೆಲ್ಲ ಮನುಷ್ಯನ ಸೃಷ್ಟಿಗಳನ್ನೇ ವಾಲ್ಮೀಕಿಯವರು ಹೇಳಿದ ಪ್ರಕಾರ ಯಾವುದೂ ಸತ್ಯ ಅಲ್ಲ. ಇಲ್ಲಿ ಕಾಲ ಅಂದರೆ ಏನಾಗ್ತಿದೆ ಅಂದರೆ ಸಮಯ ಅಂದರೆ ಇಲ್ಲಿ ಕಾಲ ಅಂದರೆ ಇಲ್ಲಿ ಅಂತ್ಯ, ಯಮ ಅಂತಲೂ ಅನ್ಬೋದು ಮತ್ತು ಈ ಸಮಯ ಅಂತಲೂ ಅನ್ಬೋದು. ಅದಕ್ಕೆ ಅವನು ಏನು ಹೇಳ್ತಾನಂದ್ರೆ ಸಮಯ ನಮ್ಮನ್ನು ಛಿದ್ರ ಛಿದ್ರಗಳು, ಸಮಯದ ಆಟ ದೊಡ್ಡ ಆಟಿದ, ಸಮಯದ ಮುಂದೆ ನಾವೆಲ್ಲ ಶೂನ್ಯ ಇದ್ದೀವಿ, ಈ ಕಾಲದ ಮುಂದೆ ನಾವೆಲ್ಲ ಶೂನ್ಯ, ಅದಕ್ಕೆ ಅದು ತನ್ನ ಆಟವನ್ನು ಆಡಿ ಎಲ್ಲವನ್ನು ಛಿದ್ರ ಛಿದ್ರ ಮಾಡಿ ಹೋಗಿತ್ತು ಅಂತ ಹೇಳ್ತಾನೆ. ಅನ್ನ ಅಡವಿ ಸೇರಿದ ತಂದೆ ಈ ಲೋಕ ತ್ಯಜಿಸಿದರು, ನಾವು ಬದುಕಿದ್ದು ಫಲವೇನು, ಚಿಟಿಗೆ ಹಾರೋಣ. ನೋಡಿ ಅನ್ನ ರಾಮ ಅಡವಿ ಹೋಗಿಬಿಟ್ಟ, ತಂದೆ ಈ ಜಗತ್ತನ್ನು ಬಿಟ್ಟು ಹೋಗಿಬಿಟ್ಟು, ಈ ಲೋಕ ಇಹ ಲೋಕವನ್ನು ಬಿಟ್ಟು ಹೋಗಿಬಿಟ್ರು ಅವರು. ನಾವು ಬದುಕಿದ್ದು ಫಲವೇನು, ಈ ತನ್ನವಿಲ್ಲ ಇತ್ತ ತಂದೆನೂ ಇಲ್ಲ, ನಾವು ಬದುಕಿ ಫಲವಿಲ್ಲ, ನಾವು ಏನು ಮಾಡಿಬಿಡೋಣ ಅಂದ್ರೆ ಚಿತೆಯನ್ನು ಸೇರಿಬಿಡೋಣ ಅಂತ ದುಃಖಿಸ್ತಾನೆ. ಮುಂದುವರೆದು ಅನ್ನ ತಂದೆ ಇಲ್ಲದ ಅಯೋಧ್ಯೆಗೆ ನಾವು ಮರಳೋದಿಲ್ಲ. ಈಗ ನಾವು ಇಲ್ಲೇನು ಬಂದಿವೋ ನದಿಗೆ ಬೂದಿ ಬಿಡೋಕೆ, ನಾವು ಇಲ್ಲಿಂದ ಹೊಳ್ಳಿ ಅಯೋಧ್ಯೆಗೆ ಹೋಗೋದಿಲ್ಲ. ನಾವು
ಇಲ್ಲೇ ಚಿತ್ತಶಿರಿ ಇಲ್ಲೇ ಪ್ರಾಣ ಬಿಡ್ತೇವೆ ಅನ್ನೋ ಹಂಗೆ ಶತ್ರುಘ್ನ ಹೇಳ್ತಾನೆ. ಬೇರೆ ಕಡೆ ಆಶ್ರಮ ಮಾಡಿಕೊಂಡು ಇರುವೆವು, ಅಲ್ಲೇನೆ ಒಳ್ಳೆ ಹೋಗೋದು ಬೇಡ, ನನ್ನ ತಂದೆ ನನ್ನಲ್ಲಿರೋದು ಅಯೋಧ್ಯದ ನಮ್ಗೆ ಬೇಡ, ಅದಕ್ಕೆ ನಾವು ಬೇರೆ ಕಡೆ ಎಲ್ಲರೂ ಹೋಗಿ ಆಶ್ರಮ ಮಾಡ್ಕೊಂಡು ಇರೋಣ. ಇಲ್ಲಿ ನೋಡಿ ಪದೇ ಪದೇ ಹೇಳ್ತಾರೆ ವಾಲ್ಮೀಕಿಯವರು, ಅಯೋಧ್ಯೆ ಒಂದು ಶಪಿತ ಭೂಮಿ, ಅದು ಶಾಪವನ್ನು ಶಾಪ ಪೀಡಿತ ಭೂಮಿ ಅದು. ಅದಕ್ಕೆ ಅಯೋಧ್ಯೆ ಭಾಳ ಹಾಳಾಗಿಲ್ಲ, ಅದು ರಾಮ ಹುಟ್ಟಿದ ನಂತರ ರಾಮನಿಗೆ ಕೊಟ್ಟಂಥ ತೊಂದರೆಗಳನ್ನು ಎಷ್ಟು ಕೊಡಿತು, ಜನರಿಗೆ ಎಷ್ಟು ತೊಂದರೆ ಆಯಿತು, ಕೊನೆಗೆ ಸೀತೆಗೆ ಎಷ್ಟು ತೊಂದರೆ ಆಯಿತು. ಅದಕ್ಕೆ ಈ ಎಲ್ಲ ತೊಂದರೆಗಳಿದ್ರಾಗ ಹೇಳ್ತಾರೆ ಅದು ರಾಮನಿಗೆ ಬಹಳಷ್ಟು ತೊಂದರೆ ಕೊಟ್ಟಂಥ ಭೂಮಿ ಇದೆ, ಅದಕ್ಕೆ ಒಂದು ಶಾಪ ಇದೆ, ಅದಕ್ಕೆ ಅದು ಶಪಿತ ಭೂಮಿ ಅಂತ ಹೇಳಿ ಆವಾಗಿಂದೂ ಕರೀತಾರೆ. ಅದು ಬಹಳ ದಿನಗಳವರೆಗೆ ಅದೆಲ್ಲ ನಿರ್ಜನ ಪ್ರದೇಶವಾಗಿ ಹೋಗಿತ್ತು. ಈ ಗುಪ್ತರ ಕಾಲಕ್ಕೆ ಅವರೇನು ಮಾಡ್ತಾರೆ, ಈ ರಾಮಾಯಣವನ್ನು ಮರುಬರಿಸಿದ ನಂತರ ಸಂಸ್ಕೃತದಲ್ಲಿ ಅಯೋಧ್ಯೆ ಎಲ್ಲಿದೆ ಅಂತ ಹೇಳಿ ಪಂಡಿತರನ್ನು ಕೂಡಿಸಿಕೊಂಡು ಆ ಪಂಡಿತರು ಆ ಭೂಮಿಯನ್ನು ತೋರಿಸಿದಾಗ ಅಲ್ಲಿ ಈ ನಗರದ ಇದು ಅಯೋಧ್ಯೆ ಸ್ಥಾಪನೆ. ಇವತ್ತೇ ನೋಡ್ತೀವಲ್ಲ ಅಯೋಧ್ಯೆ, ಈ ಅಯೋಧ್ಯೆ ಆ ಕಾಲದಿಂದನೂ ಬಂದಿದೆ. ಇನ್ನು ಮುಂದೆ ಮತ್ತೇನು ವಿಚಾರಗಳು ಬರ್ತಾ ವಾಲ್ಮೀಕಿಯವರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.